स्टूडेंट कैसे आप फिर इस सेकेंड क्लास में आपको रिव्यज़न स्टार्ट करेंगे देखिए लास्ट क्लास में आपको पूरा सिलेबस आपका कंप्लीट हो चुका है रीडिंग और राइटिंग प्रैक्टिस बुक आपको पूरा कंप्लीट हो चुका है आज के दिन आपको क्या करना है फिर आपको रिव्यज़न स्टार्ट करना है आइए देखेंगे वेलकम टू तो ऑनलाइन क्लास अह रू की ಅಭ್ಯಾಸ ರಿವಿಜನ್ ನೋಡಿ ನಿಮಗೆ ಕೊನೆಯ ಕ್ಲಾಸ್ನಲ್ಲಿ ನಿಮಗೆ ಎಲ್ಲವೂ ಸಹ ರೀಡಿಂಗ್ ಬುಕ್ಸ್ ಮತ್ತು ರೈಟಿಂಗ್ ಬುಕ್ಸ್ ಎರಡೂ ಸಹ ನಿಮಗೆ ಕಂಪ್ಲೀಟ್ ಆಗಿದೆ ನಿಮಗೆ ನಾವು ಮತ್ತೆ ಸಹ ಏನು ಮಾಡಬೇಕಾಗಿದೆ ರಿವಿಜನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನಿವಾಗ ರಿವಿಜನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೀನಿ ನಿಮಗೆ ರೂ ಅಭ್ಯಾಸದಿಂದ ಆಹಾ ಅಭ್ಯಾಸದ ನಿಮಗೆ ಸೆಕೆಂಡ್ ಟರ್ಮ್ ಸಿಲೇಬಸ್ ಇರೋದರಿಂದ ನಾನು ರೂ ಅಭ್ಯಾಸನ್ನ ಮತ್ತೆ ರುಜನಿಂದ ರುದಿಂದ ಆಹಾತನ ನಾವು ಮತ್ತೆ ಈ ಸಿಲೆಬಸ್ಸನ್ನು ನೋಡೋಣ ನಾನು ಈಗಾಗಲೇ ನಿಮಗೆ ಈ ಒಂದು ಲೆಸನನ್ನು ಹೇಳಿದ್ದೇನೆ ನಿಮಗೆ ಮತ್ತೆ ಅದೇ ತರಹ ನಾನು ಮೇಲಿಂದ ಮೇಲೆ ನಿಮಗೆ ಸ್ವಲ್ಪ ಜ್ಞಾಪಕವನ್ನು ಮಾಡಿಕೊಡ್ತೀನಿ ಓಕೆ ಆಫಾರೆ ರುಕಿ ಅಭ್ಯಾಸ ಅಪ್ಕೋ ರೂಕಿ ಮಾತ್ರ ವ್ಯಂಜನೇ ಇಸಿ ತರಹ ಲಗಾಯಿ ಜಾತಿ ಹಾಕೋಮ ಆಲಮೇ ರೂಕಿ ಮಾತ್ರ ಕಿಸಿ ತರಹ ರತಾಯಿ ನಿಮಗೆ ಗೊತ್ತು ರೂಕಿ ಮಾತ್ರ ಯಾವ ರೀತಿ ಇದೆ ಎಂಬುದನ್ನು ನಿಮಗೆ ನಾನು ಮೊದಲೇ ಕ್ಲಾಸ್ನಲ್ಲಿ ಸಹ ಮೊದಲು ಹೇಳುವಾಗ ಸಹ ನಿಮಗೆ ಮಾತ್ರವನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಮತ್ತು ಯಾವ ರೀತಿ ಅದನ್ನು ಶಬ್ದದ ಜೊತೆಗೆ ಜೋಡಣೆ ಮಾಡಬೇಕೆಂಬುದನ್ನು ಸಹ ಆ ಮಾತ್ರ ಯಾವ ರೀತಿ ಹಚ್ಚಬೇಕೆಂಬುದನ್ನು ಸಹ ನಿಮಗೆ ಹೇಳಿದ್ದೆ ಅದೇ ಥರ ನಾವು ಇಲ್ಲಿ ನೋಡೋಣ ರೂಕಿ ಮಾತ್ರ ಗಿಚೆ इसी तरह लगाई जाती है यहाँ पर आपको उदाहरण जैसे दिए हैं व प्लस रू की मात्रा इक्वल टू रू रू रु से ऋषभ ऋषभ मीन्स बुल आपको बुल चित्र यहाँ आगे दिख रहा है ऋषभ नेक्स्ट ग प्लस रू की मात्रा इक्वल टू ग्रू ग्रू से गृह गृह मीन्स होम नेक्स्ट म प्लस रू की मात्रा इज इक्वल टू मृ मृ से मृग ಪ್ರಾಣಿ ಡಿಯರ್ ಚಿರತೆ ನೆಕ್ಸ್ಟ್ ಕ ಪ್ಲಸ್ ಮಾತ್ರ ರೂಖಿ ಟು ಕ್ರೂ ಕ್ರೂ ಸೆ ಕೃಷ್ಯ ಫಾರ್ಮರ್ ರೈತ ನೆಕ್ಸ್ಟ್ ನ ಪ್ಲಸ್ ಮಾತ್ರ ರೂಖಿ ಟು ನೃ ನೃಸೆ ನೃಪ ಕಿಂಗ್ ರಾಜಲ್ಲಿ ಮಾತ್ರವನ್ನು ಹಚ್ಚಿ ಶಬ್ದಗಳನ್ನು ಮಾಡಿದ್ದಾರೆ ಮಾತ್ರ ನೀವು ಕೂಡಿಸಿದ್ರಿಂದ ಮಾತ್ರ ಹಚ್ಚುವುದರಿಂದ ಅಕ್ಷರದ ಉಚ್ಚಾರ ಯಾವ ರೀತಿ ಆಗುತ್ತೆ ನೋಡಿ ವ ಪ್ಲಸ್ ವ ಕೆ ರೂಕಿ ಮಾತ್ರ ಹಚ್ಚೋದ್ರಿಂದ ಋಸೆ ಋಷ ಅಂತ ಶಬ್ದವಾಗುತ್ತೆ ನೆಕ್ಸ್ಟ್ ಗ ಪ್ಲಸ್ ಗಗೆ ಕೆ ಮಾತ್ರ ಹಚ್ಚೋದ್ರಿಂದ ಘ್ರೂ ಗ್ರೂಸೆ ಗೃಹ ನೆಕ್ಸ್ಟ್ ಮ ಪ್ಲಸ್ ಗೆ ನಾವು ಕೆ ಮಾತ್ರ ಹಚ್ಚಿಂದ ಮೃ ಮೃಸೆ ಮೃಗ ಕ ಪ್ಲಸ್ ಕಿ ಮಾತ್ರ ಹಚ್ಕೊಂಡು ಕಕ್ಕೆ ರೂಕಿ ಮಾತ್ರ ಹಚ್ಚಿಂದ ಕೃ ಅಂತ ಉಚ್ಚಾರ ಕ್ರೂ ಕ್ರೂಸೆ ಕೃಷಕ್ ನೆಕ್ಸ್ಟ್ ನ ಪ್ಲಸ್ ರೂಕಿ ಮಾತ್ರ ಹಚ್ಕೊಳ್ತು ನೃ ನೂಸೆ ನೂಪ ಈ ರೀತಿ ನಾವು ಶಬ್ದದ ಉಚ್ಚಾರ ಮತ್ತು ಶಬ್ದಕ್ಕೆ ಅಕ್ಷರಕ್ಕೆ ನಾವು ಈ ರೂಕಿ ಮಾತ್ರ ಯಾವ ರೀತಿ ಹಚ್ಬೇಕಂತ ನಾವು ಇಲ್ಲಿ ಹೇಳಿದ್ದೀನಿ ಈ ರೀತಿ ಹಚ್ಚೋದ್ರಿಂದ ಉಚ್ಚಾರ ಈ ರೀತಿ ಆಗುತ್ತೆ ಶಬ್ದವು ಸಹ ಈ ರೀತಿ ಉಚ್ಚಾರ ಆಗೋದ್ರಿಂದ ಇಲ್ಲಿ ಚಿತ್ರದ ಚಿತ್ರ ಸಹಿತ ನಿಮಗೆ ಇಲ್ಲಿ ಚಿತ್ರವನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ನೋಡಿ ಋತು ಸೀಜನ್ ನೆಕ್ಸ್ಟ್ ಋಷಿ ರುಸೆ ಋಷಿ ರುಸೆ ಋತು ಇಲ್ಲಿ ನಾವು ವ್ಯಂಜನ ಕೆಳಗಡೆ ನಾವು ಈ ರೀತಿ ಒಂದು ಮಾತ್ರನ ಹಚ್ಚಿ ಶಬ್ದವನ್ನು ಈ ರೀತಿ ಮಾಡಬೇಕು ನೆಕ್ಸ್ಟ್ ಕ್ಲಾಸ್ನಲ್ಲಿ ರುಸೆ ಬನೆ ವಾಕ್ಯ ಇದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ ಇವತ್ತಿನ ದಿವಸ ಇಷ್ಟನ್ನು ಸಾಕು ಇಷ್ಟನ್ನು ನೀವು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಮತ್ತೆ ನಿಮಗೆ ಪ್ರಾಕ್ಟೀಸು ಸಹ ಆಗುತ್ತೆ ಬರೆಯೋದು ಮತ್ತು ಪ್ರಾಕ್ಟೀಸನ್ನು ಮಾಡಿ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್